ಸಂಗೀತ ಟಾಂಟ್ ಮಾಡ್ತಾ ಇದ್ದಿದ್ದು ಅವ್ರಿಗೆ ಇನ್ನು ಬ್ಯಾಕ್ ಆಯ್ತಾ ಅಂತ ನಿಮ್ಗೆ ಏನನ್ಸುತ್ತೆ? ಇಲ್ಲ ಮೇಡಮ್, ಅವ್ನು ಎಲ್ಲೂ ಹಿಂದೆ ಹೋಗ್ತಾ ಇರಲಿಲ್ಲ, ನೋಡೋರು ದೃಷ್ಟಿಲಿ ಹಂಗೆ ಕಾಣ್ತಾ ಇತ್ತು. ಅವನಿಗೊಂದು ಅವಕಾಶ ಕೊಟ್ಟು ಎಲ್ಲ ಆದಮೇಲೆ ಆತ ತುಂಬ ಒಳ್ಳೆಯ ಮನುಷ್ಯ ಮೇಡಮ್. ಯಾವತ್ತೂ ಅವನು ಹಿಂದಕ್ಕೆ ಬಂದವನೇ ಇಲ್ಲ. ಮತ್ತು ಗೆಲುವು ಅವನಿಗೆ ತುಂಬ ಅವಶ್ಯಕತೆ ಇತ್ತು ಮೇಡಮ್. ನನಗೆಷ್ಟು ಅವಶ್ಯಕತೆ ಇತ್ತು ಅವನಿಗೂ ಅಷ್ಟೇ ಅವಶ್ಯಕತೆ ಇತ್ತು. ಯಾಕೆಂದರೆ ನಾನು ಅವನು ಎಲ್ಲರೂ ಅಷ್ಟೇ, ನಮ್ಗೆ ಯಾರಿಗೂ ಅಡಿಪಾಯನೇ ಇಲ್ಲ ಮೇಡಮ್. ನಾವೆಲ್ಲ ಬೇಸ್ಮೆಂಟ್ ಕಟ್ಕೊಳ್ಳೋದ್ರಲ್ಲೇ ಜೀವನ ಕಳೆದು ಬಿಡ್ತೀವೇನೋ ಅನ್ನೋ ಒಂದು ಫೀಲಲ್ಲಿ ಇದ್ದೀವಿ. ಬಟ್ ಇವತ್ತು ಅವ್ನು ಬೇಸ್ಮೆಂಟ್ ಚೆನ್ನಾಗಿ ಒಳ್ಳೆ ಮನೆ ಕಟ್ಕೊಂಡ ಮೇಡಮ್, ಅದರಲ್ಲಿ ಖುಷಿ ಇದೆ. ಡಿಸರ್ವ್ ಮೇಡಮ್, ಅವನು ಡಿಸರ್ವ್, ಮೈ ಬೆಸ್ಟ್ ಫ್ರೆಂಡ್ ಅವನು. ನಾನು ಯಾವಾಗಲೂ ಅವನಿಗೆ ತುಂಬ ಇಷ್ಟಪಡ್ತೀನಿ. ನನ್ನನ್ನು ಅವ್ನು ಸಿಕ್ಕಾಪಡೆ ಇಷ್ಟಪಡ್ತಾನೆ. ನನ್ನ ಗೆದ್ದಾದಮೇಲೆ ಸಪ್ರೇಟಾಗಿ ನೀನು ತಪ್ಕೋಬೇಕು ಅಂದ. ಆ ಒಂದು ಖುಷಿ ಆಯಿತು. ಯಾಕೆಂದರೆ ಒಬ್ಬ ಮನುಷ್ಯ ಚೆನ್ನಾಗಿದ್ದಾಗ ಹೋಗಿ ಬೆನ್ನು ತಟ್ಟೋದಲ್ಲ ಮೇಡಮ್, ಅವನು ಕೆಳಗೆ ಬರ್ತಾ ಇರುವಾಗ ಹೋಗಿ ಬೆನ್ನು ತಟ್ಟೋದು, ಅವನು ಎತ್ತೋದು, ಅವನಿಗೊಂದು ಸ್ಫೂರ್ತಿ ಕೊಡೋದು. ಅದನ್ನು ನಮ್ಮ ಮನೇಲಿ ತುಂಬ ಜನಕ್ಕೆ ಮಾಡಿದ್ದೀನಿ ಮೇಡಮ್. ನಾನು ಮಾಡಿರೋದು ಕೆಲವರು ಕಾಣಲೇ ಇಲ್ಲ ಮೇಡಮ್, ಅದು ಆ್ಯಕ್ಚುಲಿ ಏನಾಯಿತು ಏನೋ ಗೊತ್ತಿಲ್ಲ. ಬಟ್ ನಾನು ತುಂಬ ಜನಕ್ಕೆ ಸಪೋರ್ಟ್ ಮಾಡಿದೆ. ಆ ಸಪೋರ್ಟ್ ಯಾವ ಥರ ಬಂತು ಏನೋ ಗೊತ್ತಿಲ್ಲ. ಬಟ್ ನನಗೆ ಯಾರಾದರೂ ನೊಂದಿದ್ರೆ ಅವ್ರನ್ನ ಕರ್ಕೊಂಡು ಬಂದು ರೆಡಿ ಮಾಡಿ ಕಳಿಸೋವಂಥದ್ದು ನಮ್ಮ ನೊಂದವರ ಗುಂಪಿನ ಕೆಲಸ. ಅವ್ನು ಅಳುತ್ತಾ ಇದ್ರೆ ಇಮಿಡಿಯೇಟ್ ನಮ್ಮ ಗ್ಯಾಂಗಿಗೆ ಸೇರಿಸ್ಕೊಳ್ಳೋದು, ಏನಾಯಿತು ಅಳುಬೇಡ ನಿನ್ನ ಜೊತೆ ನಾವಿದ್ದೀವಿ ಅಂತ ಅವ್ರನ್ನ ಒಳ್ಳೆ ಹುಲಿ ಥರ ಮಾಡಿ ಆ ಕಡೆಗೆ ಬಿಡೋದು. ಎಲ್ಲರೂ ಬಿಟ್ಟು ಬಿಟ್ಟು ನಾವು ಬೀನ್ ಬ್ಯಾಗ್ ತಗೊಂಡು ಬಂದ್ವಿ. ಓಕೆ, ಸೊ ಇನ್ನು ಈ ಫ್ರೆಂಡ್ಶಿಪ್ಸ್, ಅದೇ ನಾನು ಹೇಳ್ತಾ ಇದ್ದೆ ಸಂಗೀತ ಮತ್ತು ಕಾರ್ತಿಕ್ ಫ್ರೆಂಡ್ಶಿಪ್ ಬಗ್ಗೆ ಏನನ್ಸುತ್ತೆ? ಸೊ ಕೆಲವೊಂದಿಷ್ಟು ಕಾಮೆಂಟ್ಗಳು ಪಾಸ್ ಆಗ್ತಾ ಇತ್ತು ಅವ್ರ ಒಳಗಡೆ ಆಡ್ತಾ ಇರುವಾಗ. ಇವರು ಲವರ್ಸಾ, ಫ್ರೆಂಡ್ಸಾ, ಅಥವಾ ಜೆನ್ಯೂನಾಗಿ ಆಡ್ತಾ ಇದ್ದಾರಾ, ಜಗಳ ಆಡ್ತಾರೆ, ಇದ್ರ ಬಗ್ಗೆ ಏನನ್ಸುತ್ತೆ ಕಾರ್ತಿಕ್ ಮತ್ತು ಸಂಗೀತ ಅವರ ಒಂದು ಫ್ರೆಂಡ್ಶಿಪ್ ಅಥವಾ ರಿಲೇಷನ್ಶಿಪ್ ಅಥವಾ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡಾ, ಈ ಎಲ್ಲದ್ರ ಬಗ್ಗೆ ಹತ್ತಿರದಿಂದ ನೋಡಿರೋರು ನೀವು, ನಿಮಗೆ ಏನನ್ಸುತ್ತೆ? ನನಗನ್ಸಿದ ಮಟ್ಟಿಗೆ ಅವರು ಗುಡ್ ಫ್ರೆಂಡ್ಸ್ ಮೇಡಮ್. ಫ್ರೆಂಡ್ಸ್ ಆದಮೇಲೆ ಜಗಳ ಬರುತ್ತೆ, ಕಿತ್ತಾಟಗಳು ಬರುತ್ತೆ, ಮತ್ತು ಅಷ್ಟೇ ಹೊಂದಾಣಿಕೆ ಇರುತ್ತೆ. ಆ ಲೆಟರ್ಸ್ ಬರೆದಂಥ ಒಂದು ಟೈಮ್ನಲ್ಲಿ ಇಬ್ಬರು ಒಂದಾಗಿದ್ದು ನನಗೂ ಭಾರಿ ಖುಷಿ ಆಯಿತು. ಗುಡ್ ಫ್ರೆಂಡ್ಸ್ ಮೇಡಮ್, ಲವರ್ಸ್ ಏನಲ್ಲ. ಇನ್ನು ವಿನಯ್ ಜೊತೆ ನೀವು ಒಂದು ದಿವಸ ಅಂತೂ ಏರು ಧ್ವನಿಯಲ್ಲಿ ಫುಲ್ ಜಗಳ ಮಾಡಿಬಿಟ್ರಿ, ಏನಾಗಿತ್ತು ಕಲೆ ಅವತ್ತು? ಅಲ್ಲ, ಒಂದು ನಮ್ಮದು ಒಂದು ಚೇಂಜ್ ಓವರ್ ಇರಲಿ ಅಂತ. ಕಾಮಿಡಿ ಮಾತ್ರ ಅಲ್ಲ, ಈ ಒಂದು ವರ್ಷನೂ ಕಾಣಿಸ್ತೀವಿ ಅಂತ. ಅವ್ರು ಎಂಥ ವ್ಯಕ್ತಿ ಅಂದರೆ ಅಪ್ಪ, ನನ್ನ ಜೊತೆ ಮಾತ್ರ ಕೋಪ ಮಾಡ್ಕೋತಾ ಇರಲಿಲ್ಲ. ಆ ಕ್ಷಣದಲ್ಲಿ ಕೋಪ ಮಾಡ್ಕೊಂಡ್ರು, ಇನ್ನೊಂದು 5 ನಿಮಿಷಕ್ಕೆ ಅದನ್ನ ಡ್ರಾಪ್ ಔಟ್ ಮಾಡಿ ಮತ್ತೆ ಬಂದು ತಪ್ಪು. ವಿನಯ್ ಅಲ್ಲ ಅಲ್ಲ ಅಂದರೆ ಅಲ್ಲಿ ನೀವು ಅರ್ಥ ಮಾಡ್ಕೋಬೇಕು, ವಿನಯ್ ಅವ್ರಿಗೂ ಗೊತ್ತಿತ್ತು ಅನ್ಸುತ್ತೆ ನೀವು ಮಾಸ್ಟರ್ ಮೈಂಡು ಅಂತ, ಅದಕ್ಕೆ ವಾಪಸ್ ಬಂದ್ಬಿಡೋರು. ಇಲ್ಲ, ವಾಪಸ್ ಅಂದರೆ ಅವ್ರಿಗೆ ನನ್ನ ಕಾಮಿಡಿ ಕಂಡ್ರು ಭಾರಿ ಇಷ್ಟ. ಅಯ್ಯಪ್ಪನಿಗೆ ಗುಡ್ ಪರ್ಸನ್ ಮೇಡಮ್, ನಿಜವಲ್ಲರಿ. ನಾನು ಎಷ್ಟೋ ಸರಿ ಹೇಳಿದ್ದೀನಿ, ಗುರು ನಿನ್ನ ಗ್ರೇಟ್ ಗುರು ಇದು ಅಂತ. ಅವ್ನು ಪ್ರತಿ ಕ್ಷಣದಲ್ಲೂ ಅಷ್ಟೇ ಕೋಪ ಬಂದುಬಿಟ್ರೆ ತಡ್ಕೊಳ್ಳಲ್ಲ, ಮಾತಾಡ್ಬಿಡ್ತಾರೆ, ಅಷ್ಟೇ ಬೇಗ ಕೂಲ್ ಆಗ್ತಾರೆ. ಆ್ಯಕ್ಚುಲಿ ಒಳ್ಳೆ ಪರ್ಸನ್ ಆ್ಯಕ್ಚುಲಿ ಅಪ್ಪ, ನಿಜವಾಗ್ಲೂ ಒಳ್ಳೆ ಕ್ವಾಲಿಟೀಸ್ ಇದೆ. ಕನ್ನಡ ಇಂಡಸ್ಟ್ರೀಲಿ ವಿಲನ್ ಆಗೋಕ್ಕೆ ತುಂಬ ಲಕ್ಷಣಗಳು ಕಾಣ್ತವೆ, ಆಗ್ತಾರೆ, ಒಳ್ಳೆ ಪರ್ಸನ್ ಆ್ಯಕ್ಚುಲಿ. ಇನ್ನು ತುಕಾಲಿ ಅವರು 2 ಲಕ್ಷ ರೂಪಾಯಿನ ಈಗಾಗಲೇ ಕೊಟ್ಟಿದ್ದಾರೆ ಕಲರ್ಸಿಂದ. ಸೊ 2 ಲಕ್ಷ ರೂಪಾಯಿಯನ್ನು ಏನು ಮಾಡ್ತಾ ಇದ್ದಾರೆ ಅನ್ನೋದೇ, ಯಾಕಂದರೆ ಸುದೀಪ್ ಸರ್ ಹೇಳಿದ್ದಾರೆ ಕೊಟ್ಬಿಡ್ತಾರೆ ದಾನ ಧರ್ಮ ತುಂಬ ಜಾಸ್ತಿ ಅಂತ. ಏನು ಮಾಡ್ತೀರಾ, 2 ಲಕ್ಷ ಎಲ್ಲಿ ಇಟ್ಟಿದ್ದೀರಾ ಇವಾಗ? ಮೇಡಮ್, 2 ಲಕ್ಷ ನನ್ನ ಕಾರಲ್ಲಿದೆ, ಅಂದರೆ ಕ್ಯಾಶ್ ಅಲ್ಲ, ಅವ್ರು ಕೊಟ್ಟಿರೋ ಬೋಲ್ಡು, 2 ಲಕ್ಷದ ಬೋಲ್ಡು ಕಾರಲ್ಲಿದೆ ಮೇಡಮ್. ನಾನು ಹೆಂಡತಿಗೇನು ಕೊಡಿಸಿಲ್ಲ ಮೇಡಮ್. ಆ್ಯಕ್ಚುಲಿ ಆ ದುಡ್ಡಲ್ಲಿ ನನ್ನ ತಾಯಿಗೆ ಬಳೆ ಮಾಡಿಸ್ಕೊಡ್ಬೇಕು ಅಂದ್ಕೊಂಡಿದ್ದೆ. ನನ್ನ ಹೆಂಡತಿಗೆ ಒಂದೆರಡು ಬಳೆ ಮಾಡಿಸ್ಕೊಡ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ಮೇಡಮ್. ಅಟ್ಲೀಸ್ಟ್ ಈಗಲಾದರೂ ಬರೀ ಜೀವನದಲ್ಲಿ ಅದನ್ನು ಮಾಡಬೇಕು ಇದನ್ನು ಮಾಡಬೇಕು, ನಾವು ಒಂದು ಸ್ವಲ್ಪ ಏನಾದರೂ ಕಷ್ಟ ಆಗಿಬಿಟ್ರೆ ಅಂತ. ಯಾಕೆಂದರೆ ಮೇಡಮ್, ಅವಳಿಗೆ ನಾನು, ನನಗೆ ಅವಳು ಅಷ್ಟೇ ಇರೋದು. ಮುಂದೆ ಏನಾದರೂ ಅನಾಹುತಗಳಾದರೆ ಅಥವಾ ಏನಾದರೂ ಆಗ್ಬಿಟ್ರೆ ಅಂದ್ರೆ ಭಯ ಮೇಡಮ್. ಕಾಲ ಹೆಂಗಿದೆ ಅಂತ ಗೊತ್ತಿಲ್ಲ. ಏನಾದರೂ ಆದರೆ ನೆಕ್ಸ್ಟ್ ಯಾರು, ನೆಕ್ಸ್ಟ್ ಹೊಣೆ ಜವಾಬ್ದಾರಿ ಏನು ಅನ್ನೋದೇ ಮುಂದೆ ಚಿಕ್ಕವಡೆ ಕಾಡುತ್ತೆ ಮೇಡಮ್ ನನ್ನ ಲೈಫಲ್ಲಿ. ಸೊ ಅದಕ್ಕೋಸ್ಕರನೇ ಯಾರು ಏನಾದರೂ ಅಂದ್ಕೊಳ್ಳಿ, ನನಗೆ ವಾಟ್ ನೆಕ್ಸ್ಟ್ ಅನ್ನೋದೇ ತುಂಬ ಚಿಂತೆ ಮೇಡಮ್. ನನಗೆ ಬದುಕಲ್ಲೇ ಹಂಗೆ ವಾಟ್ ನೆಕ್ಸ್ಟ್ ಅಂತ. ಆಮೇಲೆ ಏನೇ ಬಂದರೂ ನಾನು ಹಿಗ್ಗಲ್ಲ ಮೇಡಮ್. ನೀವು ನೋಡಿರ್ಬೋದು ಹಿಂಗೆ ಇರ್ತೀನಿ ನಾನು. ನೀವಿನ್ನೂ 10 ವರ್ಷ ಆದಮೇಲೂ ನಂಗೆ ಸಿಗಿ, ಇವನೇನು ಸಂತು ಹಿಂಗೆ ಅವನಲ್ಲ ಅಂತೀರ ನೀವು. ನಮ್ಮ ಮೇಡಮ್ ಬದುಕನ್ನ ಸರಳತೆಯಿಂದ ತಾಂಡೋಗ್ಬೇಕು ಮೇಡಮ್. ಎಲ್ಲ ಭಗವಂತನಿಗೆ ಬಿಡಬೇಕು, ಮುಂದೆ ಹೋಗ್ಬೇಕಷ್ಟೇ. ಓಕೆ, ಇನ್ನು ಈ ಸೀಸನ್ ಮುಗೀತು, ನೆಕ್ಸ್ಟ್ ಸೀಸನ್ಗೆ ಕೆಲವೊಂದಿಷ್ಟು ಮಂದಿ ಪ್ರಿಪೇರ್ ಆಗ್ತಾ ಇರ್ಬೋದು ಅಥವಾ ಶೋಗಳನ್ನ ನೋಡ್ತಾ ಇರ್ಬೋದು. ಕೆಲವೊಂದಿಷ್ಟು ಜನ ಬಿಗ್ ಬಾಸ್ ಮನೆಗೆ ಹೋಗಬಾರ್ದು, ಹೋದರೆ ನನ್ನ ವ್ಯಕ್ತಿತ್ವ ಹಾಗಾಗ್ಬೋದು, ನೆಗೆಟಿವ್ ಆಗ್ಬೋದು, ಪಾಸಿಟಿವ್ ಆಗ್ಬೋದು ಅನ್ನೋ ಕನ್ಫ್ಯೂಷನಲ್ಲಿ ಇರ್ತಾರೆ. ನೀವು ಇಷ್ಟು ಡೇಸನ್ನು ಕಂಪ್ಲೀಟ್ ಮಾಡಿರೋದ್ರಿಂದ ನೀವು ಬಿಗ್ ಬಾಸ್ ಬಗ್ಗೆ ಹೇಳೋದಾದರೆ ಹೋಗುವಂಥ ಸ್ಪರ್ಧಿಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ?
ದಯವಿಟ್ಟು ಯಾರ್ಯಾರು ಬಿಗ್ ಬಾಸ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದೀರೋ ಅವರೆಲ್ಲರೂ ಹೋಗ್ರಿ. ಯಾಕೆ ಗೊತ್ತಾ, ಅದೊಂದು ದೊಡ್ಡ ಯೂನಿವರ್ಸಿಟಿ, 17 ಜನ ಇರೋ ಒಂದು ಪ್ರೊಫೆಸರ್ಸ್ ಯೂನಿವರ್ಸಿಟಿ ಅದು. ದಯವಿಟ್ಟು ಅಲ್ಲಿ ಹೋಗಿ. ಯಾಕೆ ಗೊತ್ತಾ, ಒಬ್ಬರಿಂದನು ಒಂದೊಂದು ಕಲಿಯೋದಿರುತ್ತೆ. ಫೋನ್ ಇಲ್ಲ, ನೆಟ್ವರ್ಕ್ ಇಲ್ಲ, ಮೆಸೇಜ್ ಇಲ್ಲ. ಇದೊಂದು ನಾನು ಪ್ರಶ್ನೆ ಕೇಳಬೇಕು, ನೀವೆಷ್ಟು ಆನ್ಲೈನ್ ಇದ್ರೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ವಾಟ್ಸಪ್ ಎಲ್ಲ ಯೂಸ್ ಮಾಡ್ತಿದ್ರಂತೆ, ಚಾರ್ಜರ್ ಇರೋ ಮೊಬೈಲ್ ಇದು ವೈರಲ್ ಆಗಿತ್ತು ಫೋಟೋ. ಏ ಅದು ಚಾರ್ಜರ್ದಲ್ಲ, ಇದು ಫೋನ್ದಲ್ಲ ಮೇಡಮ್, ಅದು ಟ್ರಿಮ್ಮರ್ ಚಾರ್ಜರ್ ಅದು. ಟ್ರಿಮ್ಮರ್ ಚಾರ್ಜರ್ ಆ್ಯಕ್ಚುಲಿ ಅದು. ಅಯ್ಯಯ್ಯೋ ಜನ ತಪ್ಪು ತಿಳ್ಕೊಬಿಟ್ಟಾರೆ. ಏನೂ ಇಲ್ಲದೇ ಅಲ್ಲಿ ಮೇಡಮ್ ಎಲ್ಲ ಸ್ಕ್ರಿಪ್ಟ್ ಸ್ಕ್ರಿಪ್ಟ್ ಅಂತಾರೆ, ಸ್ಕ್ರಿಪ್ಟೂ ಇಲ್ಲ ಏನೂ ಇಲ್ಲ ಮೇಡಮ್. ಅಲ್ಲಿ ನಿಮ್ಮನ್ನ ತಗೊಂಡೋಗಿ ಬಿಟ್ಬಿಡ್ತಾರೆ, ಒಂದು ಧ್ವನಿ ಬರುತ್ತೆ, ಆ ಧ್ವನಿ ಹೇಳ್ದಂಗೆ ನಾವು ಮಾಡ್ತಾ ಹೋಗ್ಬೇಕು. ಈ ಟಾಸ್ಕ್ ಬರುತ್ತೆ, ಇದು ಬರುತ್ತೆ, ಕೂತ್ಕೊಳ್ಳಿ, ನಾಮಿನೇಷನ್ ಪ್ರಕ್ರಿಯೆ ಅಂತ ಒಂದು ಧ್ವನಿ, ಬಿಗ್ ಬಾಸ್ ಧ್ವನಿ. ಆ ಧ್ವನಿ ಮುಖಾಂತರನೇ ಇಡೀ ಮನೆ ಕಂಟ್ರೋಲ್ ಆಗುತ್ತೆ ಮೇಡಮ್. ಅದೆಲ್ಲ ಅಲ್ಲೋಡೇ ಇಲ್ಲ ಮೇಡಮ್, ಅವೆಲ್ಲ ಇದ್ದಿದ್ರೆ ಇಷ್ಟೆಲ್ಲ ಸಾಧನೆ ಮಾಡೋಕ್ಕಾಗದ? ಖುಷಿ ಖುಷಿಯಾಗಿ ಇನ್ನೊಂದು 2 ತಿಂಗಳು ಇರಿಸ್ಕೊಳ್ಳಿ ಏನೋನು, ಭಾರಿ ಕಷ್ಟ ಮೇಡಮ್. ಬಿಗ್ ಬಾಸ್ ಧ್ವನಿ ಮೈಕ್. ಈಗ ಆಚೆ ಕಡೆ ಇದ್ದವ್ರನ್ನ ಯಾರನ್ನ ತುಂಬಾ ಮಿಸ್ ಮಾಡ್ಕೊಂಡ್ರಿ? ಯಾವ ಆಚೆ ಕಡೆ? ಹೊರಗಡೆ, ನೀವು ಒಳಗಿದ್ದಾಗ ಹೊರಗಡೆ ಇದ್ದವರಲ್ಲಿ ಯಾರನ್ನ ಮಿಸ್ ಮಾಡ್ಕೊಂಡ್ರಿ? ಮೊಬೈಲ, ಹೆಂಡತಿನ, ಫುಡ್, ಏನು ಜಾಸ್ತಿ ಮಿಸ್ ಮಾಡ್ಕೊಂಡಿದ್ದ? ನನ್ನ ಹೆಂಡತಿ, ಫುಡ್, ಮೊಬೈಲು. ಓಕೆ, ನೀವು ಹೇಳ್ತಾ ಇದ್ರಿ, ಕಂಟೆಸ್ಟೆಂಟ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ನೆಕ್ಸ್ಟ್ ಸೀಸನ್ ಬರೋ? ನೆಕ್ಸ್ಟ್ ಸೀಸನಿಗೆ ಬರೋರು ಖಂಡಿತವಾಗ್ಲೂ ಬನ್ನಿ, ಯಾಕೆಂದರೆ ಅದೊಂದು ದೊಡ್ಡ ಯೂನಿವರ್ಸಿಟಿ, 17 ಜನಗಳಿರುವಂಥ ಒಂದು ಪ್ರೊಫೆಸರ್ ಯೂನಿವರ್ಸಿಟಿ. ದಯವಿಟ್ಟು ಬನ್ನಿ, ಬದುಕನ್ನು ಹೇಗೆ ಸಾಗಿಸ್ಬೋದು, ಹಸುವಿನ ಮಹತ್ವ ಏನು, ನಾವು ಯಾವ ಯಾವುದರಲ್ಲಿ ಸ್ಟ್ಯಾಂಡ್ ತೊಗೋಬೇಕು, ನಮ್ಮ ನಿಲುವೇನು, ನಾವೆಷ್ಟು ಮನರಂಜನೆ ಕೊಡಬೇಕು, ಮನರಂಜನೆ ಜಾಸ್ತಿ ಆದರೆ ಏನಾಗ್ಬಿಡುತ್ತೆ, ಅಗ್ರೆಷನ್ ಜಾಸ್ತಿ ಆದರೆ ಏನಾಗುತ್ತೆ. ಒಡೆದಾಡೋದು ಅಷ್ಟೇ ಅಲ್ಲ, ನಂತರನೂ ಕೂಡ ಮಾತಾಡಿಕೊಂಡು ಫಿನಾಲೆ ತಲುಪೋದು. ಇನ್ನೊಂದು ಸ್ಟೆಪ್ಪು ಇದ್ದಿದ್ರೆ ಗೆದ್ದುಬಿಟ್ಟು ಬರ್ಬೋದಾಗಿತ್ತು, ಎಲ್ಲೋ ಒಂದು ಕಡೆ ಅದು ಅಲ್ಲಿಗೆ ಸ್ಟಾಪ್ ಆಯಿತು. ಆಮೇಲೆ ಏನಿದು ಹಿಂದೆ ಮಾತಾಡ್ಬೇಕಂತೆ ಮುಂದೆ ಮಾತಾಡ್ಬೇಕಂತೆ ಭಯ ಬೀಳಕ್ಕೆ ಹೋಗ್ಬಿಡ್ರಿ, ಅಲ್ಲಿರೋದೇ ಮಾತಾಡೋಕ್ಕೆ, ಯಾರು ಕೇಳಿಸ್ಕೊಳ್ಳಿ ಬಿಡಲಿ, ಅವ್ರ ಬಗ್ಗೆ ನೀವು, ನಿಮ್ಮ ಬಗ್ಗೆ ಅವರು ಮಾತಾಡ್ತಾನೆ ಇರಬೇಕು. ಎದುರ್ಕೊಳಕ್ಕೆ ಹೋಗ್ಬಿಡಿ, ಚೆನ್ನಾಗಿ ಆಟ ಆಡ್ಕೊಂಡು ಮುಂದೆ ಹೋಗಿ. ಬಿಗ್ ಬಾಸ್ ಒಂದು ದೊಡ್ಡ ಯೂನಿವರ್ಸಿಟಿ. ಇನ್ನೂ ಬಂದಿಲ್ಲ ಮೇಡಮ್, ಈಗ ಸರ್ಚಿಂಗ್ ಅಷ್ಟೇ, ಈಗ ಈಗ ಬರಬೇಕು, ಬರ ವೈಟಿಂಗ್ ಮಾಡ್ತಾ ಇದ್ದೀನಿ ಮೇಡಮ್. ಈಗ ಡ್ರೋನ್ ಪ್ರತಾಪ್ ಅವರು ಸೆಲೆಕ್ಟ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ರು ಗಿಚ್ಚಿಗಿಲಿಗೆ, ಹೌದಾ, ಇದೆಷ್ಟು ನಿಜ, ಏನ್ ಕತೆ? ಇರ್ಬೋದು ಮೇಡಮ್, ಇರ್ಬೋದು. ಅವರಿದ್ರೆ ನೀವು ಜೊತೆಗೆ ಇರ್ತೀರಾ? ಇಲ್ಲ ಮೇಡಮ್. ಯಾಕೆ ಹಂಗಂದ್ರೆ, ಅವ್ರು ಜೊತೆ ಮಾಡಕ್ ಇಷ್ಟ ಇಲ್ಲ ಅಂತಾನೆ? ಏನ್ ಕತೆ? ಆಗಿಲ್ಲ ಮೇಡಮ್, ಕೆಲವೊಂದು ಮಾತುಕತೆಗಳೆಲ್ಲ ಇದೆ, ಅದೆಲ್ಲ ನನಗೆ ಯೋಚನೆ ಮಾಡಿ ಮಾಡಬೇಕು, ಒಂದಷ್ಟು ಸಮಯ ಬೇಕು. ಈಗ ಬರೀ ಇಂಟ್ರೂಸ್ನಲ್ಲೇ ಇದ್ದೀನಿ, ನೆನ್ನೆ ಬಂದು ಈಗೆಲ್ಲ ಮಧ್ಯಾಹ್ನ ಆಯಿತು, ಈಗ ನಿಮ್ಮ ಮುಖ ನೋಡ್ತಾ ಇದ್ದೀನಿ, ಒಂದು ಖುಷಿ ಆಗ್ತೈತೆ, ಎಲ್ಲರ ಮುಖ ನೋಡಿ ನೋಡಿ ಖುಷಿ ಆಗ್ತೈತೆ, ಒಂದು ಅದೇ ಒಂದು ಎನರ್ಜಿ ಮೇಡಮ್ ಈಗ ಆ್ಯಕ್ಚುಲಿ.